ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆ ಮಕ್ಕಳಿಂದ ವೃದ್ಧಾಶ್ರಮದ ವೃದ್ಧರಿಗೆ ವಸ್ತ್ರ ಹಣ್ಣು ಹಂಪಲು ವಿತರಣೆ. ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಜ್ಞಾನದ ದೇಗುಲವಾದ ಶಾಲೆಗಳು ಮಕ್ಕಳಿಗೆ ಪಠ್ಯಪುಸ್ತಕ ಜ್ಞಾನಕ್ಕೆ ಸೀಮಿತವಾಗದೆ ಮಾಹಿತಿ ತಂತ್ರಜ್ಞಾನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲ ರೀತಿಯ ಜ್ಞಾನವನ್ನು ನೀಡಿದಾಗ ಮಾತ್ರ ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ಬೀದರ್ ತಾಲೂಕಿನ ಕೊಳಾರ್ಕೆ ಗ್ರಾಮದ ಹೊರವಲಯದಲ್ಲಿರುವ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆ ಆಡಳಿತ ಮಂಡಳಿಯವರು ಇಡೀ ವರ್ಷದಲ್ಲಿ 10 ಹಲವು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಜ್ಞಾನದ ಭಂಡಾರ ತುಂಬುವಂತಹ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ಅದೇ ರೀತಿ ಶನಿವಾರದಂದು ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಮಹೇಶ್ ನಗರದಲ್ಲಿಯ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ವೃದ್ಧಾಶ್ರಮದಲ್ಲಿಯ ವೃದ್ಧರಿಗೆ ಮಕ್ಕಳಿಂದ ವಸ್ತ್ರ, ಬಿಸ್ಕೆಟ್, ಬ್ರೆಡ್, ಹಣ್ಣು ಹಾಗೂ ಅಗತ್ಯವಾಗಿರುವ ಸಾಮಗ್ರಿಗಳನ್ನು ವಿತರಿಸಿದರು. 9 ತಿಂಗಳು ತನ್ನ ಗರ್ಭದಲ್ಲಿಟ್ಟುಕೊಂಡು ಹೆತ್ತ ಮಕ್ಕಳನ್ನು ಬೆಳೆಸಿ ದೊಡ್ಡವರು ಮಾಡಿದ ತಂದೆ ತಾಯಂದಿರು ವೃದ್ಧಾಶ್ರಮದಲ್ಲಿರುತ್ತಾರೆ ಎನ್ನುವ ವಿಷಯವನ್ನು ಗಮನಿಸಿದ ಮಕ್ಕಳು ಸ್ವಲ್ಪ ಸಮಯ ಭಾವೋದ್ರೇಕ್ತರಾದರು. ಇದೇ ವೇಳೆ ಸ್ಕೂಲ್ನ ಪ್ರಾಚಾರ್ಯರು ಮಲ್ಲಿಕಾರ್ಜುನ ಮಠಪತಿಯವರು ಮಾತನಾಡಿ ಇಂದಿನ ಮಕ್ಕಳ ಉಜ್ವಲ ರಾಷ್ಟ್ರ ನಿರ್ಮಾಣದ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಹೀಗಾಗಿ ಇಂತಹ ವಿಷಯಗಳು ಅವರ ಮೇಲೆ ಪ್ರಭಾವ ಬೀರಿ ತಮ್ಮ ಭವಿಷ್ಯದಲ್ಲಿ ಜನ್ಮ ನೀಡಿದ ತಂದೆ ತಾಯಿಯರ ಸೇವೆ ಹಾಗೂ ಅವರ ಋಣ ತೀರಿಸುವಂತಹ ಕೆಲಸ ಮಾಡಲಿ ಎನ್ನುವ ಉದ್ದೇಶ ಹೊಂದಲಾಗಿದೆ. ಕೇವಲ ಮಕ್ಕಳು ಜ್ಞಾನ ಪಡೆದು ವಿದ್ಯಾವಂತರಾಗಿ ಸಮಾಜ ದೇಶಕ್ಕೆ ತಮ್ಮ ಕೈಲಾದ ಸೇವೆ ಕೊಡುಗೆ ನೀಡಲಿ ಎನ್ನುವುದೇ ಮಕ್ಕಳಿಗೆ ವೃದ್ಧಾಶ್ರಮಕ್ಕೆ ತರಲಾಗಿದೆ ಎಂದು ಹೇಳಿದರು. ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಎನ್ನುವ ಹಿರಿಯರ ಮಾತಿನಂತೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ನೀಡುವ ಸಂಸ್ಕಾರ ಭವಿಷ್ಯದಲ್ಲಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಹೆತ್ತ ತಂದೆ ತಾಯಿ ಹಾಗೂ ತನ್ನ ನೆರೆಹೊರೆಯ ಹಿರಿಯರನ್ನು ಗೌರವದಿಂದ ನೋಡಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಲಿ ಎನ್ನುವುದೇ ನಮ್ಮ ಮಹದಾಶಯವಾಗಿದೆ ಎಂದು ಹೇಳಿದರು. Come this side one.
ಮಕ್ಕಳು ಎಷ್ಟಿದ್ದಾರೆ ಸರ್? ಸುಮಾರು 30 ಮಕ್ಕಳಿದ್ದಾರೆ. ಏನೇನು ಹೇಳಿ?